ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಹೂಕೋಸಿನ ಪಲ್ಯ ಅಥವಾ ಕಾಲಿಫ್ಲವರ್ ಪಲ್ಯ. ಅಗ್ದಿ ಈಸಿ ಮೆಥಡು, ಜೊತೆಗೆ ಅಷ್ಟು ರುಚಿ ಇರ್ತೈತ್ರಿ. ಮತ್ತು ಒಂದೇ ಥರ ಪಲ್ಯ ತಿಂದು ಬೇಜಾರಾದಾಗ ಈ ಥರ ನೀವು ಮಾಡ್ಕೊಂಡು ತಿಂದ್ರೆ ಮನೆ ಮಂದಿಯೆಲ್ಲ ಇಷ್ಟಪಡ್ತಾರೆ, ಜೊತೆಗೆ ಒಳ್ಳೆ ರುಚಿ ಕೊಡ್ತೈತೆ ಅಂತ ಹೇಳ್ಬೋದು. ಬರ್ರಿ, ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ನಾನು ಒಂದು ಮೀಡಿಯಮ್ ಸೈಜ್ ಹೂಕೋಸನ್ನು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನೆ. ನೀವು ಇದಕ್ಕಿಂತ ದೊಡ್ಡ ಸೈಜ್ ಬೇಕಂದ್ರೂ ಕಟ್ ಮಾಡ್ಕೋಬೋದು, ಇದಕ್ಕಿಂತ ಸಣ್ಣ ಸೈಜ್ ಒಳಗೂ ನೀವು ಕಟ್ ಮಾಡ್ಕೋಬೋದು. ಹೂಕೋಸಿಗೆ ಸ್ವಲ್ಪ ಬಿಸಿನೀರು, ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳತ್ತೇನೆ ರೀ. ಹೂಕೋಸನ್ನು ಎಷ್ಟೋ ಚೆನ್ನಾಗೆ ನೋಡಿ ಕಟ್ ಮಾಡಿದ್ರೂ ಅದರಾಗ ಹುಳ ಎದ್ದೇ ಇರ್ತಾವೆ. ಅದ್ರ ಜೊತೆ ಅದನ್ನು ಬೆಳಿಬೇಕಾದ್ರೆ ಸ್ವಲ್ಪ ಕೆಮಿಕಲ್ ಸ್ಪ್ರೇ ಅಂತೂ ಮಾಡಿರ್ತಾರೆ. ಸೊ ಹಾಗಾಗಿ ಉಪ್ಪು ಮತ್ತು ಬಿಸಿನೀರೊಳಗೆ ಒಂದು 10-15 ನಿಮಿಷ ನೆನೆಸಿಟ್ರೆ ಎಲ್ಲ ಕ್ಲೀನ್ ಆಗ್ತೈತೆ ಚೆಂದಾಗೆ. ಈಗ ನೋಡಿ, ನಾನು ಮಿಕ್ಸಿಗೆ ರುಬ್ಕೊಳ್ಳೋಕೆ 2 ದೊಡ್ಡ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳತ್ತೈತಿ. ಅದಾದಮೇಲೆ 1 ಇಂಚ್ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಸೇರಿಸ್ಕೊಳತ್ತಿ. ಆಮೇಲೆ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಹೆಸರನ್ನು ಸೇರಿಸ್ಕೊಳತ್ತಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿರಿ, ಯಾವ ರೀತಿ ಪೇಸ್ಟ್ ಆಗೈತೆ ಅಂತ ನಾನು ನಿಮ್ಗೆ ತೋರಿಸತ್ತೇನೆ. ಈಗ ಈ ರೀತಿ ಆಗಿರಬೇಕು. ಈಗ ನಾನು ಒಗ್ಗರಣೆಗೆ ಒಂದು ಕಡಾಯಿಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ. ಎಣ್ಣೆ ಫುಲ್ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ 1/2 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತೇನೆ. ಅದಾದಮೇಲೆ 1 ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳತ್ತೇನೆ ರೀ. ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ರೀ. ಪೂರ್ತಿ ಏನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ನೋಡಿರಿ, 1/2 ಚಮಚದಷ್ಟು ಅರಿಶಿನ. ಈಗ ಆಲ್ರೆಡಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸಿ ಒಳಗೆ, ಅದನ್ನು ನಾನು ಒಗ್ಗರಣೆಗೆ ಸೇರಿಸ್ಕೊಳತ್ತೇನೆ. ಹಸಿ ಹಸಿದನ್ನು ನಾವು ಮಿಕ್ಸಿ ಒಳಗೆ ರುಬ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ಬೇಯಿಸ್ಕೋಬೇಕು ರೀ. ನೋಡಿರಿ, 1-5 ನಿಮಿಷ ನಾನು ಮುಚ್ಚಳ ಮುಚ್ಚಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳತ್ತೇನೆ ರೀ. 1-5 ನಿಮಿಷ ಆಯಿತು, ಎಣ್ಣೆ ಎಲ್ಲ ಮೇಲ್ಗಡೆ ಬಂದೈತೆ ನೋಡಿರಿ, ಹಸಿ ವಾಸನೆ ಕೂಡ ಹೋಗೈತಿ. ಇಷ್ಟ ಆದರೆ ಸಾಕು. ಈಗ ಚೆನ್ನಾಗೆ 1 ನಿಮಿಷ ನಾನು ಹಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ ಈ ಥರ. ಈಗ ಒಗ್ಗರಣೆಗೆ 1 ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳತ್ತೇನೆ. ನೋಡಿರಿ, ಈಗ 1 ಚಮಚ ಗರಂ ಮಸಾಲೆ ಸೇರಿಸ್ಕೊಂಡಾಯಿತು. ಅದಾದಮೇಲೆ 1 ಚಮಚ ಧನಿಯಾ ಪುಡಿ, ಅದಾದಮೇಲೆ ಖಾರಕ್ಕೆ ಅನುಗುಣವಾಗಿ ಅಜ್ಕಾರದ ಪುಡಿನ ಸೇರಿಸ್ಕೊರಿ. ಈಗ ಎಲ್ಲ ಮಸಾಲೆ ಪೌಡ್ರನ್ನು ಚೆಂದಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ಈ ಗೋಬಿ ಪಲ್ಯನ ನೀವು ಚಪಾತಿ, ಪೂರಿ ಮತ್ತು ಜೋಳದ ರೊಟ್ಟಿ ಎಲ್ಲದ್ರ ಜೊತೆ ಮಾಡ್ಬೋದು ರೀ. ಅಗದಿ ಟೇಸ್ಟಾಗಿರ್ತೈತಿ. ಮತ್ತು ಈ ಥರ ನಾವೆಲ್ಲ ಮಸಾಲೆ ಎಲ್ಲ ಹಾಕಿ ಮಾಡಿದ್ದೇವಲ್ಲ, ಇನ್ನೂ ಘಮ ಇರ್ತೈತಿ. ಸೊ ಅದಾದಮೇಲೆ ನೋಡಿರಿ, ಈಗ ನಾನು 1/10-15 ನಿಮಿಷ ಹೂಕೋಸನ್ನು ಉಪ್ಪು ಮತ್ತು ಬಿಸಿನೀರೊಳಗೆ ಏನು ನೆನೆಸಿಟ್ಟಿದ್ನಲ್ಲ ಅವನ್ನ ಒಗ್ಗರಣೆಗೆ ಸೇರಿಸ್ಕೊಳತ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ರೀ. ಅದಾದಮೇಲೆ ಹೂಕೋಸ್ ಜೊತೆ ಒಗ್ಗರಣೆ ಎಲ್ಲ ಚೆಂದಾಗೆ ಅಂಟ್ಕೋಬೇಕು ರೀ. ಹಾಗಾಗಿ 1-2-3 ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ. ಈ ಗೋಬಿ ಜೊತೆ ನೀವು ಆಲೂಗಡ್ಡೆ ಕಟ್ ಮಾಡಿ ಸೇರಿಸ್ಕೋಬೋದು, ಬಟಾಣಿ ಸೇರಿಸ್ಕೋಬೋದು ರೀ, ಅಗದಿ ಟೇಸ್ಟ್ ಆಗ್ತೈತಿ. ಅದಾದಮೇಲೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳತ್ತೇನೆ. ನಿಮಗೆ ಸ್ವಲ್ಪ ಗ್ರೇವಿ ನೀರು ಥರ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿ ನೀರನ್ನು ಸೇರಿಸ್ಕೊಂಡೇನೆ. ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿನ ಈ ಥರ ತಿಕ್ಕೊಂಡು ಸೇರಿಸ್ಕೊಳತ್ತೇನೆ. ಅದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತೈತಿ ಕಸೂರಿ ಮೇಥಿ ನೋಡಿರಿ. ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಹೂಕೋಸೊಳಗೆ ನೀರಿನಂಶ ಇರ್ತೈತೆ ರೀ. ಸೊ ಹಾಗಾಗಿ ನಾನೇನು ಜಾಸ್ತಿ ನೀರು ಸೇರಿಸ್ಕೊಳಕ್ಕೆ ಹೋಗಿಲ್ಲ. ನೀವು ಬೇಕು ಅಂದರೆ ಇನ್ನೊಂಚೂರು ನೀರು ಸೇರಿಸ್ಕೋಬೋದು. ಈಗ ನಾನು ಮುಚ್ಚಳ ಮುಚ್ಚಿ 1/10 ನಿಮಿಷ ಮೀಡಿಯಮ್ ಉರಿ ಒಳಗೆ ಹೂಕೋಸನ್ನು ಕುದಿಯಕ್ಕೆ ಬಿಡತ್ತೇನೆ ರೀ. ನೋಡಿರಿ, ಈಗ ಮೀಡಿಯಮ್ ಉರಿ ಒಳಗೆ ಹೂಕೋಸನ್ನು ಚೆನ್ನಾಗೆ ಕುದಿಸ್ಕೊಂಡಾಯಿತು. ನಾನು ಹೇಳ್ದಂಗೆ ನೋಡಿರಿ, ನೀರಿನಂಶ ಬಿಟ್ಟತಿ ಗೋಬಿ. ಈಗ ಪರ್ಫೆಕ್ಟಾಗಿರೋ ಗೋಬಿ ಪಲ್ಯ ರೆಡಿ ಆಯಿತು. ಒಳ್ಳೆ ಘಮ ಬರತ್ತಿತ್ತು. ಈಗ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಪರ್ಫೆಕ್ಟಾಗಿರೋ ಗೋಬಿ ಪಲ್ಯ ರೆಡಿ ಆಯ್ತು ನೋಡಿರಿ. ಇವತ್ತಿನ ಸ್ಪೆಷಲ್ ಗೋಬಿ ಪಲ್ಯ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ರೀ. ನೀವು ಕೂಡ ಇದೇ ರೀತಿ ಮಾಡಿರಿ. ಹಂಗೆ ನನ್ನ ಚಾನಲ್ನ ಹೊಸದಾಗಿ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.